ಡಾಕ್ಟರ್ ದೀಪಕ್ ರೈಟ್ ತಾಲೂಕು ಹೆಲ್ತ್ ಆಫೀಸರು ಪುತ್ತೂರು. ಇದು ಡಾಕ್ಟರ್ ಎದುರಾಜ್ ಇವಾಗ ಸದ್ಯಕ್ಕೆ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರು ಪುತ್ತೂರು ಗೌರ್ಮೆಂಟ್ ಹಾಸ್ಪಿಟಲ್. ಈಗಾಗಲೇ ನೀವು ಸುಧಾಕರ್ ಅಂತ ನಮ್ಮ ಡಿ ಗ್ರೂಪ್ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರೋರು, ಅವರ ಒಂದು ತಂಡ ಆ್ಯಕ್ಚುಲಿ ಇಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿರುವಂಥದ್ದು. ಮೂರು ಜನ ಅವರು ಪೋಸ್ಟ್ಮಾರ್ಟಮ್ ಮಾಡ್ತಾರೆ, ಮೂರು ಜನ ಸಹಾಯವಾಗಿ ಸಹಾಯಕರು ಇರ್ತಾರೆ. ನಮ್ಮಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಡಿ ಗ್ರೂಪು ವೇಕೆನ್ಸಿ. ಸಾಧಾರಣ 34 ಹುದ್ದೆಗಳಲ್ಲಿ ಇಬ್ಬರು ಮಾತ್ರ ಇರೋದು. ಇದನ್ನೆಲ್ಲ ಹೊರಗುತ್ತಿಗೆ ಆಧಾರದಲ್ಲಿ ಇದಕ್ಕೆ ಏನಂದರೆ ನೋಡಿ, ರಾತ್ರಿ ವೇಳೆಯೂ ಕೂಡ ಅವ್ರು ಮಾಡ್ತಾರೆ ಕೆಲವೊಮ್ಮೆ. ಇದಕ್ಕೆ ಅವ್ರಿಗೆ ಸಿಕ್ಕುವಂಥ ಸಂಭಾವನೆ ಭಾಳ ಕಮ್ಮಿ. ಅದಕ್ಕೆ ಇನ್ನು ಬರುವಂಥ ARS ಮೀಟಿಂಗಲ್ಲಿ ಕೂಡ ನಾನು ಹೇಳಿದ್ದೀನಿ ಇದನ್ನು, ಒಂದು ನಮ್ಮ ACO ಅವರ ಮುಂದೆ ಮತ್ತು MLA ಅವರ ಮುಂದೆ ಇಟ್ಟು ಅವ್ರಿಗೆ ಪ್ರತಿಯೊಂದು PMಗೆ ಇಷ್ಟು ಒಂದು ಮೊತ್ತ ಒಂದು ಕೊಡಬೇಕು, ಇದರಿಂದ ನಮ್ಮ ಆರೋಗ್ಯ ರಕ್ಷಕ ಸಮಿತಿ ಹಣದಿಂದ. ಹಾಗೆಯೇ ಯಾಕಂದರೆ ರಾತ್ರಿ ಕೂಡ ಅವ್ರು ಬರಬೇಕಾಗ್ತದೆ ಅವ್ರು ಹೇಳಿದಾಗೆ. ಮತ್ತು ಕೆಲವೊಮ್ಮೆ ಯಾಕಂದರೆ ಪೋಸ್ಟ್ಮಾರ್ಟಮ್ ಒಂದು ಸ್ಕಿಲ್ ಅದು, ಅಂದರೆ ಡಾಕ್ಟರ್ ಇರ್ತಾರೆ ಬಟ್ ಅದನ್ನು ಬಾಡಿಯಲ್ಲಿ ಓಪನ್ ಮಾಡುವಂಥದ್ದು ಒಬ್ಬರಿಂದ ಡಾಕ್ಟ್ರಿಂದ ಆಗೋದು, ಅದಕ್ಕೆ ಹೆಲ್ಪರ್ಸ್ ಆಗಿ ಅವ್ರು ಇರ್ತಾರೆ. ಸೊ ಅವರು ಸ್ಪೆಷಲೈಸ್ಡ್ ಜಾಬ್ ಅದು, ಒಂದು ಸ್ಕಿಲ್ ಲೇಬರ್ ಅಂತಲೇ ಹೇಳ್ಬೋದು ಪೋಸ್ಟ್ಮಾರ್ಟಮ್ ಮಾಡೋದಂಥದ್ದು. ಅಫ್ಕೋರ್ಸ್ ಪೋಸ್ಟ್ಮಾರ್ಟಮ್ ಮತ್ತು ಅದರದ್ದೆಲ್ಲ ರಿಪೋರ್ಟೆಲ್ಲ ಕೊಡೋದಂಥದ್ದು ನಮ್ಮ ಯಾರು ಮಾಡ್ತಾರೆ ಡಾಕ್ಟರ್ ವೈದ್ಯಾಧಿಕಾರಿ ಅವ್ರು ಕೊಡೋದಂಥದ್ದು. ಸೊ ಈಗಲೂ ಕೂಡ ಅವ್ರ ಹತ್ರ ಮನವಿ ಮಾಡಿದ್ದೀನಿ ನಾನು, ನೀವು ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆಗಿದ್ದೀವಿ. ಮತ್ತು ಅದರಲ್ಲಿ ಬಂದಿದ್ದು ಏನಂದರೆ ಎಲ್ಲ ಅಧಿಕಾರಿಗಳು ಅಂತ ಬಂದಿದೆ ಪೇಪರಲ್ಲಿ, ಅದು ತಪ್ಪು. ಯಾಕಂದರೆ ಸಿಬ್ಬಂದಿ ವೈದ್ಯರು ಅಂತ ಸಿ, ಇದು ಇಡೀ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲೇ ಭಾಳ ಒಂದು ಹೆಸರು ಪಡೆದಂಥ ಆಸ್ಪತ್ರೆ ಇದೆ ಈಗ. ಅದಕ್ಕೆ ಒಂದು ಕಲಂಕ ತರುವಂಥ ವಿಷಯ ಆಗಿದೆ, ನಮಗೆ ಭಾರಿ ಬೇಸರ ಆಗಿದೆ. ಯಾಕಂದರೆ ಯಾರು ತೆಕ್ಕೊಂಡಿದ್ದಾರೆ ಅವ್ರನ್ನ ಗುರುತು ಹಿಡೀಲಿ, ಅವರ ಪ್ರೂಫ್ ಸಮೇತ ಇದ್ದರೆ ಅದು ಹೇಳೋದು ಅದು ಇದು. ಸೊ ಒಂದು ಜನ್ರಲೈಸ್ ಆಗಿ ಎಲ್ಲರೂ ಇದರಲ್ಲಿ ಲಂಚಕೋರರು ಅಂತ ಹೇಳೋದಕ್ಕೆ ನಾವು ಕೂಡ ಒಪ್ಪೋದಿಲ್ಲ. ಯಾಕಂದರೆ ಎಲ್ಲ ವೈದ್ಯರು ಎಲ್ಲ ಸಿಬ್ಬಂದಿಗಳು ಇಲ್ಲಿ ಒಳ್ಳೆಯ ಏನು ಹಣ ತೆಗೊಳ್ಳೋದೇ ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಸೊ ಇದ್ರ ಸಮಸ್ಯೆ ಬರ್ತಾ ಇರೋದು ಪೋಸ್ಟ್ಮಾರ್ಟಮ್ದು. ಸೊ ಇದನ್ನು ಜನ್ರಲೈಸ್ ಆಗಿ ವೈದ್ಯರು ಮತ್ತು ನೌಕರರು ಎಲ್ಲ ಅಂದರೆ ಎಲ್ಲ ನಾವು ಕೂಡ ಆಯಿತು ಇದಕ್ಕೆ ಪಾಲು. ಖಂಡಿತವಾಗಲೂ ಇದು ಸ್ಟೇಟ್ಮೆಂಟ್ ಅವರು ವಾಪಸ್ ತಗೊಳ್ಬೇಕು. ಇದಕ್ಕೆ ನಾವು ಯಾವ ನಾವು ನಮ್ಮ ನೌಕರರ ಜೊತೆಗೆ ನಾವು ಇರ್ತೀವಿ. ಯಾಕಂದರೆ ಅವರು ನಾನು ನೋಡಿದ್ದು ಒಂದು 15-16 ವರ್ಷದಿಂದ ಇವರು ಕೆಲಸ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಇದು ಕೆಲಸ 23 ವರ್ಷ, ನಾನು ಒಂದು 16-17 ವರ್ಷ ಹಿಂದೆ ಇಲ್ಲಿದ್ದಾಗಲೂ ಅವರಿದ್ದರು. ಸೊ ಇದಕ್ಕೆ ಸ್ಪಂದಿಸ್ ಮೊನ್ನೆ ನಾವು ಒಂದು ಪೇಪರಲ್ಲಿ ಒಂದು ಆಧಾರ ಇಲ್ಲದೊಂದು ಪೇಪರಲ್ಲಿ ಕೊಟ್ಟಿದ್ದಾರೆ, ಪೋಸ್ಟ್ ಮಾರ್ಟಮ್ ಮಾಡುವಾಗ ಇಲ್ಲಿ ಲಂಚ ತಗೊಳ್ತಾರೆ ಅಂತೇಳಿ. ನಾವು ಯಾವುದೇ ಕಾರಣಕ್ಕೂ ಲಂಚ ತಗೊಳ್ಳಿಲ್ಲ, ಕೇಳಲಿಲ್ಲ ಅವ್ರ ಹತ್ರ. ಕೊಟ್ಟದನ್ನು ನಾವು ತಗೊಳ್ತೇವೆ ನಿಜ, ನಮ್ಮ ಕೆಲಸ. ನಮಗೆ ಅಂದರೆ ಅಲ್ಪ ಸ್ವಲ್ಪ ಸಂಬಳ ಇರೋದು, ಒಂದು 10,000 23 ವರ್ಷಗಳಿಂದ ನಾವು ಇಲ್ಲಿ ನಾನ್ ಕ್ಲಿನಿಕ್ಕಾಗಿ ದುಡಿತಾ ಇದ್ದೇವೆ. ಈಗ ಯಾರೋ ಒಂದು ಲಂಚ ನಮ್ಮ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಕೋರರು ಅಂತೇಳಿ ಮೊನ್ನೆ ಪೇಪರಲ್ಲಿ ಒಂದು ಕೊಟ್ಟಿದ್ದಾರೆ. ಅದು ಅದೇ ಬೇಸರದಿಂದ ನಾವೀಗ ಇವತ್ತು PM ಮಾಡೋದಿಲ್ಲ ಅಂತೇಳಿ ನಿರ್ಧಾರ ಮಾಡಿದ್ದೇವೆ. ನಾವು 1 ಗಂಟೆ ರಾತ್ರಿ, 1 ಗಂಟೆ 2 ಗಂಟೆ 3 ಗಂಟೆ ರಾತ್ರಿವರೆಗೂ ನಾವು ಬರ್ತೇವೆ. ಗಾಡಿ ನಮ್ಮ ಸ್ವಂತ ಗಾಡಿಯಲ್ಲಿ ಬರೋದು ನಾವು. ಎಂಥ 5 ದಿವಸ ಆದ ಬಾಡಿ, ನೀರಲ್ಲಿ ಬಿದ್ದ ಬಾಡಿ, ನಾವು ಯಾರು ಹೇಳಿದ್ದು ಬಿಟ್ಟು ಕೊಡೋದಿಲ್ಲ. ಅಂಥ ಬಾಡಿಯನ್ನು ಕ್ಲಿಯರ್ ಮಾಡಿ ಅವರಿಗೆ ನಾವು ಇದು ಮಾಡಿ ಕೊಡ್ತೇವೆ. ಕೊಟ್ಟದನ್ನು ತಗೊಳ್ತೇವೆ ನಾವು, ಯಾರಲ್ಲಿ ಕೊಟ್ಟದನ್ನು ತಗೊಳ್ತೇವೆ. ನಮಗೆ ಬೇಡ ಅಂತ ಹೇಳಿ ಕೇಂದ್ರದ ಬಟ್ ಮೊನ್ನೆ ನಾವು ಒಂದು 2-3 ಬಾರಿ ಪಾಪದವರು ನಮ್ಮ ಪಾಪದಾರೆ ನೀವು ಹೋಗಿ ನಮ್ಗೆ ಏನು ಬೇಡ ಅಂತ ನಾವು ಹೇಳಿ ಅಂಥವ್ರನ್ನೂ ಕಳಿಸಿದ್ದೀವಿ. ನಾವು ಎಷ್ಟು ಜನ ಇದ್ದೀರಿ ಇಲ್ಲಿ ವರ್ಕಿಗೆ? ನಾವು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವವರು 3 ಜನ, ಮತ್ತೆ ನಮ್ಮ ಒಟ್ಟಿಗೆ ಇದ್ದಾರೆ 2 ಜನ, ಕಲಿಯೋ ಹೆಲ್ಪ್ಟವರು 3 ಜನ. ಆರೋಪ ಮಾಡಿದ್ದಾರೆ ಅದು ಕಲಿಯುಗದವರು ಯಾರೋ ಇದು ಮಾಡಿದ್ದಾರೆ. ಕಲಿಯುಗದ ಅಂದರೆ ಅವ್ರದ್ದು ಸಮಿತಿ, ಅದು ಹೌದು ಸಮಿತಿ ಉಂಟಂತೆ. ನಾವೀಗ ನಮ್ಮ ಡಾಕ್ಟರ್ ಸರ್ ಎಲ್ಲೋ ಆಗಿ ಅಂತ ಇವತ್ತು ನಾವು ಮಾಡೋದಿಲ್ಲ, ಅವ್ರು ಬಂದು ಮಾಡಲಿ ನಿಮ್ಮ ಬೆಳಿಗ್ಗೆ ಆರೋಪ ಮಾಡ್ತಾರೆ. ಈಗ ನೋಡಿ ಇದನ್ನು PM ಮಾಡುವನು, ಈಗ ಮಾರ್ಕೆಟಲ್ಲಿ ಹೋಗುವವನಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಕಲ್ತವನೇ ಮಾಡಬೇಕು. ಈಗ ನಿಮ್ಮಲ್ಲಿ ಉದಾಹರಣೆ ನಿಮ್ಮ ಹತ್ರ ಕೇಳಿದೆ ಒಂದು PM ಮಾಡಿ ಅಂತ, ನಿಮಗೆ ಮಾಡಲಿಕ್ಕೆ ಆಗ್ತದಾ? ಅದನ್ನು ಗೊತ್ತಿದ್ದವರೇ ಮಾಡಬೇಕು. ಅನವಶ್ಯಕ್ಕಾಗಿ ಆರೋಪ ಮಾಡಿದರೆ ನಾವು ಕೇಳ್ತೇವ? ಈಗ ಮೊನ್ನೆ ಬಂದು ನಮ್ಮ MLA ಸಾಹೇಬರು ಬಂದು ಇಲ್ಲಿ ಎಲ್ಲ ಅದನ್ನು ಮಾತುಕತೆ ಎಲ್ಲ ಮುಗಿಸಿ ಆಗಿದೆ. ಪುನಃ ಇವರು 15 ದಿವಸ ಆದ ಮೇಲೆ ವಾಪಸ್ ಬಂದು ಇಲ್ಲಿ ಪೇಪರಲ್ಲಿ ಎಲ್ಲ ಕೊಟ್ಟಿದ್ದಾರಲ್ಲ, ಇದು ನ್ಯಾಯನಾ? 15 ದಿವಸ ಹಿಂದೆ ಎಂತಾಗಿತ್ತು?
ವಾಪಸ್ ಪೇಪರ್ಲ್ಲಿ ಬಂದಿದೆ. ಈಗ ಹಿಂದೆ ಈಗ ಲಂಚದ ಆರೋಪ ಬಂದಿತ್ತ, ಅವರಿಗೆ ಎಮ್ ಎಲ್ ಎರಿಗೆ ಒಂದು ಲೆಟರ್ ಹೋಗಿದೆ, ಅವರಿಂದಲೇ ಲೆಟರ್ ಹೋಗಿದೆ ಅಂತೆ. ಆ ಲೆಟರ್ ಅನ್ನು ನೋಡಿ ಅವ್ರು ಬಂದು ಇಲ್ಲಿ ನಮ್ಮ ಹತ್ರ ಎಲ್ಲರ ಹತ್ರ ಕರೆದು ನಮಗೆಲ್ಲ ಇದು ಹೇಳಿದ್ದಾರೆ. ಅಲ್ಲ, ಇಲ್ಲಿ ಲಂಚ ತಗೊಂಡಿದ್ದೀರಿ ಅಂತ ಗಲಾಟೆ ಮಾಡಿದ ಪ್ರಕರಣ ಏನಾದರೂ ಇಲ್ಲ? ಇಲ್ಲ, ನಾವು ಲಂಚ ಕೇಳುವುದಿಲ್ಲ. ನಾವು ದುಡ್ಡದಕ್ಕೆ ನಮಗೆ ಕೊಡ್ತಾರೆ ಅವರು ತಗೊಳ್ತೇವೆ, ಅದನ್ನು ಬೇಡ ಅಂತ ಹೇಳೋದಿಲ್ಲ ನಾವು. ಹೆಸರೇನು? ಸುಧಾಕರ್ ಅಂತೇಳಿ. ಇವತ್ತು ಒಂದು ದಿವಸ ಮಾತ್ರವೇ ಅಲ್ಲ ಪ್ರತಿಭಟನೆ? ಅಲ್ಲ ಅಲ್ಲ ನೋಡಿ, ನಮಗೆ ನಮಗೆ ಅಂದರೆ ಅದಕ್ಕೆ ಕಾರಣ ಕೊಡೋದಿಲ್ಲ. ನಾವು ನಮಗೆ ನಮಗೆ ಆ್ಯಕ್ಚುಲಿ ಇದು ಪಿ ಎಂ ಮಾಡುವ ಇದೇ ಅಧಿಕಾರವಿಲ್ಲ. ನಾವು ಹೊರಗುತ್ತಿಗೆ ನೌಕರರು, ಸರ್ಕಾರಿ ನೌಕರರು ಮಾಡಲಿಕ್ಕೆ. ಆದರೂ ಸಹ ನಾವು ಮಾನವೀಯತೆ, ಯಾಕೆಂದರೆ ಪಬ್ಲಿಕ್ನವರಿಗೂ ಇದು ಕೆಟ್ಟ ಹೆಸರು ಬರಬಾರ್ದು, ಮತ್ತು ಇಲ್ಲಿ ನಮ್ಮ ಈ ಸರ್ಕಾರಿ ಹಾಸ್ಪಿಟಲ್ನವರಿಗೂ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ಇಷ್ಟ ತನಕ 29 ವರ್ಷ